ಸಂಸ್ಥೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಮತ್ತೊಂದು ವಿಶೇಷ ದೇವಸ್ಥಾನದ ಪರಿಚಯವನ್ನ ಮಾಡಿಕೊಡ್ತೀವಿ. ಇದು ನಮ್ಮ ಬೆಳಗಾವಿಯ ರುಕ್ಮಿಣಿ ನಗರದ ದೇವಸ್ಥಾನ. ಈ ಒಂದು ಸ್ಥಳದಲ್ಲಿ ಎಲ್ಲಿ ನೋಡಿದ್ರೂ ದೇವಸ್ಥಾನಗಳೇ ಕಾಣಿಸುತ್ತವೆ. ದೇವಾಲಯವು ಚಿಕ್ಕದಾಗಿದ್ದು ಇಲ್ಲಿಯ ಭಕ್ತರು, ಗುರುಗಳು ಹಾಗೂ ಸಾವಿರಾರು ದಾನಿಗಳು ಅಲ್ಲದೆ ಸರ್ಕಾರದ ಕಡೆಯಿಂದ ಈ ಒಂದು ದೇವಸ್ಥಾನಕ್ಕೆ ಅಭಿವೃದ್ಧಿ ಮಾಡಲಾಗುತ್ತಿದೆ. ಚಿಕ್ಕ ಗುಡಿಯಿದ್ದ ಈ ದೇವಸ್ಥಾನವನ್ನ ಎಲ್ಲಾ ರೀತಿಯ ಸಕಲ ಸೌಲಭ್ಯಗಳನ್ನ ಪಡೆದುಕೊಳ್ಳುತ್ತಾ ಬಂದಿದೆ. ಪ್ರತಿ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಕಾಣುತ್ತಿದೆ. ಈ ದೇವಸ್ಥಾನದಲ್ಲಿ ಗಣೇಶ, ಶಿವ, ನವಗ್ರಹ ಸೇರಿದಂತೆ ಅನೇಕ ದೇವಾಲಯಗಳು, ದೇವರುಗಳು ಇದ್ದಾರೆ. ಮುಖ್ಯ ದೇವರು ಅಂದರೆ ಸ್ವಾಮಿ ಅಯ್ಯಪ್ಪ. ಹೌದು, ಇದು ಸ್ವಾಮಿ ಅಯ್ಯಪ್ಪನ ದೇವಸ್ಥಾನ. ನಾವು ಇವತ್ತು ಈ ಅಯ್ಯಪ್ಪನ ದೇವಸ್ಥಾನದ ಬಗ್ಗೆ ಪರಿಚಯ ಮಾಡಿಕೊಡ್ತೀವಿ. ಇಲ್ಲಿ ಏನೇನು ಕಾರ್ಯಕ್ರಮಗಳು ಜರುಗುತ್ತವೆ, ಯಾವ ಯಾವ ವಿಶೇಷ ಪೂಜೆಗಳನ್ನ ಮಾಡುತ್ತಾರೆ, ಇಲ್ಲಿಯ ಗುರುಸ್ವಾಮಿಗಳು ನಮಗೆ ಇದರ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ, ನೀವು ಕೇಳಿ. 1998ರಲ್ಲಿ 9 ಕಲ್ಲುಗಳನ್ನ ಇಟ್ಟು ಈ ಒಂದು ದೇವಾಲಯವನ್ನ ಕಟ್ಟಲು ಪ್ರಾರಂಭ ಮಾಡಿದ್ರು. ಇಲ್ಲಿಯ ಜನರ ಕೃಪೆ ಹಾಗೂ ಗುರುಸ್ವಾಮಿಗಳ ಪರಿಶ್ರಮ ಹಾಗೂ ಅಯ್ಯಪ್ಪನ ಆಶೀರ್ವಾದದಿಂದ 2004ರಲ್ಲಿ ಇದು ಗುಡಿ ಪ್ರತಿಷ್ಠಾಪನೆ ಆಯಿತು. ಹಾಗೆಯೇ ದಿನದಿಂದ ದಿನಕ್ಕೆ ಈ ಒಂದು ಗುಡಿ ಅಭಿವೃದ್ಧಿ ಹೊಂದುತ್ತಾ ಬಂದು ಇವಾಗ ಎಲ್ಲರೂ ಮನಮೆಚ್ಚುವ ಹಾಗೆ 9 ದೇವಾಲಯಗಳು ಪೂರ್ತಿಗೊಂಡಿದ್ದು ಆವರಣದ ಕಾರ್ಯ ಪ್ರಗತಿಯಲ್ಲಿದೆ. ಎಲ್ಲರಿಗೂ ಶಬರಿಮಲೆ ದೇವಸ್ಥಾನಕ್ಕೆ ಹೋಗೋಕೆ ಆಗಲ್ಲ. ಇದೊಂದೇ ಅಯ್ಯಪ್ಪನ ಮಂದಿರ ಇಲ್ಲಿ ಇರೋದ್ರಿಂದ ಇದನ್ನ ಮತ್ತಷ್ಟು ಅಭಿವೃದ್ಧಿಗೊಳಿಸಿ ಒಂದು ಪ್ರೇಕ್ಷಣೀಯ ಸ್ಥಳ ಮಾಡಬೇಕು. ಎಲ್ಲರಿಗೂ ಶಬರಿಮಲೆ ದೇವಸ್ಥಾನಕ್ಕೆ ಹೋಗುವುದಕ್ಕೆ ಆಗೋದಿಲ್ಲ. ಇದೊಂದೇ ಅಯ್ಯಪ್ಪನ ಮಂದಿರ ಇಲ್ಲಿ ಇರುವುದರಿಂದ ಇದನ್ನ ಮತ್ತಷ್ಟು ಅಭಿವೃದ್ಧಿಗೊಳಿಸಿ ಒಂದು ಪ್ರೇಕ್ಷಣೀಯ ಸ್ಥಳ ಮಾಡಬೇಕು ಅನ್ನುವುದು ಇವರ ಅಭಿಪ್ರಾಯ. ಅಯ್ಯಪ್ಪನ ದರ್ಶನಕ್ಕೆ ಶಬರಿಮಲೆಗೆ ಹೋಗಬೇಕು ಹಾಗೂ ದೈನಂದಿನ ದರ್ಶನಕ್ಕೆ ಇಲ್ಲಿಯೇ ಜನರಿಗೆ ಮತ್ತಷ್ಟು ಅನುಕೂಲಕರವಾಗುವ ಹಾಗೆ ಮಾಡಬೇಕು ಎಂದು ಗುರುಸ್ವಾಮಿಯವರು ಹೇಳುತ್ತಾರೆ. ಶರಣಯ್ಯಪ್ಪ, ನಾನು ಸುರೇಂದ್ರ ಗುರುಸ್ವಾಮಿ ಅಂತ ಇಲ್ಲಿ ಈ ಗುಡಿಯಲ್ಲಿ ಗುರುಸ್ವಾಮಿ ಇದ್ದೇನೆ. ಸ್ವಾಮಿ, ಈಗ ಒಂದು 1998ರಿಂದ ನಾವಿಲ್ಲಿ ಈ ಒಂದು 9 ಕಲ್ಲುಗಳನ್ನಿಟ್ಟು 9 ಗುಡಿ ಮಾಡೋಕ್ಕೆ ಶುರು ಮಾಡಿದ್ದೀವಿ. 2004ರಲ್ಲಿ ಗುಡಿ ಪ್ರತಿಷ್ಠಾಪನೆ ಮಾಡಿದ್ವಿ. ಆಮೇಲೆ ಎಲ್ಲ ಇಲ್ಲಿನ ಊರಿನ ಜನರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರಿಂದಾಗೇ ನಡೆದಂತ ಹೇಳಬೇಕು. ಭಕ್ತರ ಮುಖಾಂತರ ಇದು ನಡೆದಿದೆ. ಸರ್ಕಾರದವರು ನಮಗೆ ತುಂಬ ಸಹಾಯವನ್ನು ಮಾಡಿದ್ದಾರೆ. ಈಗ ನಾನು ಭಕ್ತರಲ್ಲಿ ಮತ್ತು ಸರ್ಕಾರದಲ್ಲಿ ಏನು ವಿನಂತಿ ಮಾಡೋದಂದರೆ, ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಒಂದು ಗುಡಿ ಆಗಿರೋದ್ರಿಂದ ಎಲ್ಲರೂ ಅಯ್ಯಪ್ಪ ಸ್ವಾಮಿ ಬೇರೆ ಗುಡಿಗಳಿಲ್ಲ. ಹಾಗಾಗಿ ಈ ಗುಡಿಯನ್ನು ಒಂದು ಉತ್ತಮವಾದ ಯಾತ್ರಾ ಸ್ಥಳ
ಅಂದರೆ ಭಕ್ತಿ ಮಾಡಲಿಕ್ಕೆ ಅವಕಾಶ ಇರುವಂಥ ಒಂದು ಧರ್ಮಸ್ಥಳ. ಈಗ ನೋಡಿ ಶಬರಿಮಲೆಗೆ ಹೋಗುವಂಥ ಅವಕಾಶಗಳಿಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಎಲ್ಲರೂ ಸೇರಿಕೊಂಡು ನಾವು ಇದನ್ನೊಂದು ಉತ್ತಮವಾದ ಯಾತ್ರಾ ಸ್ಥಳವನ್ನಾಗಿ ಮಾಡೋಣ. ಭಗವಂತನ ಅನುಗ್ರಹ ಎಲ್ಲರಿಗೂ ಇಲ್ಲಿ ಜಗದಿಂದ ಸಿಗುವಂಗಾಗಲಿ. ಈಗ ನಮ್ಮ ಕಮಿಟಿಯವರೆಲ್ಲ ಇದ್ದಾರೆ, ಅವರು ಪ್ರಯತ್ನಪಟ್ಟು ಏನೆಲ್ಲ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೂ ಸಾಕಾಗೋದಿಲ್ಲ. ಇನ್ನೂ ಹೆಚ್ಚಿನ ಅಂದರೆ ಎಲ್ಲ ಭಕ್ತರು ಸೇರಿಕೊಂಡು ನಾವು ಈ ಬೆಳಗಾಂ ಜಿಲ್ಲೆಯಲ್ಲಿ ಇದೊಂದು ಉತ್ತಮವಾದ ಯಾತ್ರಾ ಸ್ಥಳ ಆಗುವಂಗೆ ನಾವು ಎಲ್ಲರೂ ಸೇರಿ ಮಾಡೋಣ. ಈಗ ಶಬರಿಮಲೆ ಹೋಗಲಿಕ್ಕೆ ತುಂಬ ಕಷ್ಟ ಆಗಿರೋದ್ರಿಂದ ಅಲ್ಲಿ ಹುಬ್ಬಳ್ಳಿಗೆ, ನಂಜನಗುಡಿಗೆ, ಚಿತ್ರದುರ್ಗಕ್ಕೆ, ಈ ಥರ ಬೆಜ್ಜೋಳಿಗೆ ಈ ಥರ ನಾವು ನಮ್ಮ ಇಲ್ಲಿ ಮಾಲಾಧಾರಿ ಸ್ವಾಮಿಗಳನ್ನ ಕಳಿಸ್ತಾ ಇದ್ದೇವೆ. ಇದೊಂದು ವರ್ಷ ಶಬರಿಮಲೆ ಹೋಗೋದು ಸ್ವಲ್ಪ ತುಂಬ ಆನ್ಲೈನ್ ಟಿಕೆಟ್ ಸಿಗೋದೆಲ್ಲ ಕಷ್ಟ ಆಗಿರೋದ್ರಿಂದ ಇಲ್ಲೂ ನಾವು ಮಾಲೆ ಯಾರಿಗೆ ಅತ್ಯವಶ್ಯಕ ಇದೆ ಅವ್ರನ್ನ ಮಾಲೆಯಲ್ಲಿ ವಿಸರ್ಜನೆ ಮಾಡ್ತೇವೆ. ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಯಾತ್ರಾ ಸ್ಥಳ, ಪುಣ್ಯಸ್ಥಳ, ಹೆಚ್ಚಿನ ಜನರಿಗೆ ಇದರಿಂದ ಅವಕಾಶಗಳು ಸಿಗುವಂಗೆ ನಾವು ಎಲ್ಲರೂ ಸೇರಿ ಭಕ್ತರು, ಸರ್ಕಾರ, ಎಲ್ಲ ನಮ್ಮ ಕಮಿಟಿಯವರು ಎಲ್ಲರೂ ಸೇರಿಕೊಂಡು ನಾವು ಮಾಡೋಣ ಅಂತೇಳಿ ನಿಮ್ಮಲ್ಲಿ ಎಲ್ಲರಲ್ಲಿ ಕಳಕಳಿಯ ಪ್ರಾರ್ಥನೆ. ಸ್ವಾಮಿಯೇಯ್ಯ, ಸ್ವಾಮಿಯೇ ಶರಣಪ್ಪ, ಸ್ವಾಮಿಯೇ ಶರಣಪ್ಪ. ಇಲ್ಲಿಯ 9 ದೇವಸ್ಥಾನಗಳ ಒಂದು ದರ್ಶನವನ್ನ ನಾವು ನಿಮಗೆ ಮಾಡಿಸ್ತೀವಿ, ನೋಡ್ಕೊಂಡು ಬನ್ನಿ. ಒಂದು ಕಲ್ಲಿನ ಮುಖಾಂತರ ಪ್ರಾರಂಭ ಮಾಡಿದ ಈ ಒಂದು ದೇವಾಲಯ ಈಗ ಅಭಿವೃದ್ಧಿ ಹೊಂದಿ ದೊಡ್ಡ ದೊಡ್ಡ ದೇವಾಲಯವಾಗಿ ಮಾರ್ಪಟ್ಟಿದೆ ಎನ್ನುತ್ತಾರೆ ಇಲ್ಲಿಯ ಭಕ್ತ ಸಮೂಹ. ಈ ಒಂದು ದೇವಾಲಯದಲ್ಲಿ ಎಲ್ಲಾ ರೀತಿಯ ಆಚರಣೆ, ದೈನಂದಿನ ಪೂಜೆ ಹಾಗೂ ಕಾರ್ತಿಕ ಮಾಸದಲ್ಲಿ ಅಯ್ಯಪ್ಪನ ಭಜನೆ, ಅಯ್ಯಪ್ಪನ ಮಾಲಾಧಾರಿಗಳಿಗೆ ಇರಲು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅಲ್ಲದೆ ಅನ್ನಪ್ರಸಾದ ಹಾಗೂ ಭಜನೆಯ ಕಾರ್ಯಕ್ರಮ ಅತ್ಯಂತ ಅದ್ಭುತ ರೀತಿಯಲ್ಲಿ ನಡೆಯುತ್ತಿದೆ. ಕೊನೆಯದಾಗಿ, ಅಭಿವೃದ್ಧಿ ಹೊಂದುತ್ತಿರುವ ಈ ಒಂದು ದೇವಸ್ಥಾನ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯಾಗಲು ಜನರ ಹಾಗೂ ಸರ್ಕಾರದ ನೆರವು ಕೇಳಿದ ಗುರುಗಳ ಆಶಯದಂತೆ ಈ ಒಂದು ದೇವಸ್ಥಾನ ಬೆಳಗಾವಿಯಲ್ಲಿ ಉತ್ತಮ ಪ್ರವಾಸಿತಾಣವಾಗಲಿ ಎಂಬುದೇ ನಮ್ಮ ಆಶಯ. ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅಲ್ಲದೆ ಬೆಳಗಾವಿಯ ವಿಭಿನ್ನ ವಿಷಯಗಳನ್ನ ತಿಳಿದುಕೊಳ್ಳಿ.